ಉಕ್ಕಲ್ ನಗರದ ಬಸವ ಪ್ಯಾಲೇಸ್ನಲ್ಲಿ ರೋಟರಿ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ರವಿವಾರದಂದು ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಇಳಕಲ್ ನಗರದ ಡಾಕ್ಟರ್ ಗುರುಮಹಂತ ಸ್ವಾಮೀಜಿಗಳು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಪೂಜ್ಯ ಗುರುಮಹಂತ ಸ್ವಾಮೀಜಿಗಳು ಹಾಗೂ ರೋಟರಿ ಕ್ಲಬ್ನ ಪದಾಧಿಕಾರಿಗಳು ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಬೆಳಗಾವಿ ವಿಭಾಗ ಆನಂದ್ ಕುಲಕರ್ಣಿ, ಜಮಖಂಡಿ ಅವರಾದ ಆರ್ಪಿ ನ್ಯಾಮಗೌಡ್, ಬಾಗಲಕೋಟೆಯಿಂದ ಚಂದ್ರಶೇಖರ್ ಕಟಗೇರಿ ಹಾಗೂ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷರಾದ ಬಾಬು ಎಸ್ ರಾಜೋಳಿ, ಸೆಕ್ರೆಟರಿ ಬಸಲಿಂಗಪ್ಪ ಸಿ ತೋಟರ್, ಖಜಾಂಚಿ ಪರಶುರಾಮ್ ರಾಜೋಳಿ, ಚಂದ್ರಶೇಖರ್ ತೋಟಗೇರಿ, ಶ್ರೀನಿವಾಸ್ ಕೊಪ್ಪ, ಚಂದ್ರಶೇಖರ್ ಮಾಳಿ, ಬಾಲನಗೌಡ ಪೊಲೀಸ್ ಪಾಟೀಲ್, ಪ್ರಶಾಂತ್ ಹಂಚಾಟಿ ಸೇರಿದಂತೆ ರೋಟರಿ ಕ್ಲಬ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.